ಸೊ ಈಗಾಗಲೇ ಇನ್ನೊಂದು ಕಡೆ ಏನು ಹಲವು ಸಂಘಟನೆಗಳು ಅವ್ರನ್ನ ಹತ್ಯೆ ಮಾಡಬೇಕು ಅಂತ ಏನು ಸಂಚನ್ನ ರೂಪಿಸಿದೆ. ಅಷ್ಟೇ ಅಲ್ಲ, 8 ಕೋಟಿ ಖರ್ಚು ಮಾಡಿ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡ್ತಾರಂತೆ. ಸಹಜವಾಗಿ ಈ 8 ಕೋಟಿ ಎಲ್ಲಿಂದ ಬರುತ್ತೆ ಅನ್ನೋದು ಕೂಡ ನಾವು ಲೆಕ್ಕಾಚಾರ ಹಾಕ್ಬೇಕಾಗುತ್ತೆ. ಗೊತ್ತಿಲ್ಲ ಮುಂದೆ ಯಾವ ರೀತಿ ಭದ್ರತೆಗಳನ್ನ ತೆಗೆದುಕೊಳ್ತಾರೆ ಮುನ್ನೆಚ್ಚರಿಕೆವಾಗಿ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಓಕೆ, ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮೈಸೂರಿಂದ ರಾಮದಾಸ್ ಅವರು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಬೇಕು ಅಂತ ಈಗಾಗಲೇ ಮಾವೋದಿ ಒಂದು ಗ್ಯಾಂಗ್ ಸ್ಕೆಚ್ ಅನ್ನ ರೂಪಿಸಿದೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇದು ಯಾವಾಗ ಈ ದೇಶದ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಬಂದರು, ಯಾವ ದೇಶದಲ್ಲಿ ವೀಸಾವನ್ನೇ ಕೊಡಲ್ಲ ಅಂತ ಅನ್ನುವಂತಹ ಅಮೆರಿಕಾ ದೇಶದಲ್ಲಿ ನರೇಂದ್ರ ಮೋದಿಯವರ ಭಾಷಣಕ್ಕೋಸ್ಕರವಾಗಿ ಅಲ್ಲಿರುವಂಥ ಸಂಸತ್ತಿನ ಅಲ್ಲಿರುವಂಥ ಸೆನೆಟರ್ಸು 75 ಬಾರಿ ಚಪ್ಪಾಳೆಯನ್ನು ಹೊಡಿತಾರೆ, 17 ಬಾರಿ ಪ್ರಾರಂಭ ಆಯಿತು. ಚೈನಾ ರೀತಿಯ ಕಮ್ಯುನಿಸ್ಟ್ಗೂ ಕೂಡ ಅನಿಸ್ತಾ ಇತ್ತು. ನರೇಂದ್ರ ಮೋದಿ ಅವರು ಈ ದೇಶವನ್ನ ಪ್ರಪಂಚದಲ್ಲಿ ಮೊದಲನೆಯ ಸ್ಥಾನಕ್ಕೆ ತಂದ ನಂತರದಲ್ಲಿ ಪ್ರಪಂಚದಲ್ಲಿ ನಮ್ಮ ಅಸ್ತಿತ್ವ ಇಲ್ಲ ಅನ್ನುವಂತ ಭಾವನೆಗಳನ್ನು ಮೂಡಿದಂತ ಸಂದರ್ಭದಲ್ಲಿ ಇಂಥ ಒಂದು ಹೀನವಾದಂತಹ ಒಂದು ಕೃತ್ಯಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡೋದು ಬೇರೆ ಅಲ್ಲ, ಭಾರತವನ್ನ ಹತ್ಯೆ ಮಾಡುವಂತದ್ದು ಬೇರೆ ಅಲ್ಲ, ಎರಡೂ ಒಂದೇ. ವಿಶ್ವದ ನಂಬರ್ 1 ಸ್ಥಾನಕ್ಕೆ ತಂದಿರುವಂತಹ ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡುವಂತ ಸಂಚು ಎಷ್ಟು ದಿವಸದಿಂದ ಗೊತ್ತಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರ್ಯಾರಿಗೆ ಜಾಲ ಇದೆ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರ್ಯಾಪಿಫಿಕೇಶನ್ ಇದೆ, ಈ ಒಂದು ಹತ್ಯೆಗೆ ಬೇಕಾಗಿರುವಂತಹ ಒಂದು ಆರ್ಮ್ಸ್ ಅಂಡ್ ಅಮ್ಯೂನಿಷನ್ಸ್ ಅನ್ನ ಕೊಂಡ್ಕೊಳ್ಳಿಕ್ಕೆ 7.5 ಕೋಟಿ ರೂಪಾಯಿ ಹಣವನ್ನ ಯಾರು ಕೊಟ್ಟರು, ಎಲ್ಲಿಂದ ಬಂದು ದುಡ್ಡು, ಇವೆಲ್ಲದರ ಬಗ್ಗೆ ಬಹಳ ದೊಡ್ಡ ಸಮಗ್ರವಾದಂತಹ ಒಂದು ತನಿಖೆ ಆಗ್ಬೇಕಾಗಿದೆ. ಈ ಒಂದು ನ್ಯಾಯಾಲಯದಲ್ಲಿ ಏನನ್ನ ವಿಚಾರವನ್ನ ಕೊಟ್ಟಿದ್ದಾರೆ ಅದರ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಾಗಬೇಕಾದಂತಹ ಅವಶ್ಯಕತೆ ಇದೆ. ಎರಡನೆಯ ಮಾತನ್ನು ಹೇಳಿ ಬಯಸಿದ್ರೆ 125 ಕೋಟಿ ಜನ ಯಾರಿದ್ದಾರೆ ಭಾರತದಲ್ಲಿ, ಅವರೆಲ್ಲರೂ ನರೇಂದ್ರ ಮೋದಿಯ ಹಿಂದೆ ಇದ್ರೆ ಅವರೊಬ್ಬ ವ್ಯಕ್ತಿ ಅಲ್ಲ, ಅವರು ದೈವಾಂತ ಸಂಬುದ್ಧ, ಈ ದೇಶದ ಒಂದು ದೊಡ್ಡ ಆಸ್ತಿ. ಹಾಗಾಗಿ ಇದರ ಮೂಲಕವಾಗಿ ಅವರನ್ನ ಹೆದರಿಸುವ ಮುಖಾಂತರದಲ್ಲಿ ಈ ದೇಶದಲ್ಲಿ 11 ಬಾರಿಗೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗಿರುವ ಸಂಪತ್ತಿಗೆ ಎನ್ನುವಂತ ಹಿಂಬಾಗಿಲಿನ ಪ್ರಯತ್ನ ಏನಿದೆ ಇದಕ್ಕೆ ದೇಶದ ಜನ ಉತ್ತರ ಕೊಡ್ತಾರೆ ಎನ್ನುವಂತ ನಂಬಿಕೆ ಇದೆ. ಇದನ್ನ ಎಲ್ಲರೂ ಕೂಡ ಸವಾಲಾಗಿ ವಿಚಾರ ಮಾಡುವಂತಹ ಮೂಲಕವಾಗಿ ತಾಯಿ ಭಾರತಾಂಬೆಗೆ ಗೌರವವನ್ನು ಕೊಡುವಂತ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು, ನಾವೆಲ್ಲರೂ ಒಟ್ಟಾಗಿ ಮಾಡ್ತೇವೆ ಎನ್ನುವಂತ ನಂಬಿಕೆ ಎಲ್ಲರೂ ಇದೆ. ಓಕೆ ಸರ್, ಈಗ ಭಾರತ ಅನೇಕ ಪ್ರಧಾನಿಗಳನ್ನ ನೋಡಿದ್ರೆ, ಬಟ್ ಯಾರಿಗೂ ಕೂಡ ಇಷ್ಟರ ಮಟ್ಟಿಗೆ ಬೆದರಿಕೆ ಹಾಕೋದಾಗ್ಲಿ ಅಥವಾ ಹತ್ಯೆ ಮಾಡ್ಬೇಕಾಗ್ಲಿ ಅನ್ನೋದು ಇರ್ಲಿಲ್ಲ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಈ ರೀತಿ ಶತ್ರುಗಳು ಇಟ್ಕೊಳ್ತಾರೆ ಅಂತ? ಭಾರತ ದೇಶದ ಪ್ರಧಾನಮಂತ್ರಿಗಳು ಬೇರೆ ಕಡೆ ಹೋದಾಗ ಕೈ ಮುಗಿದು ಅಲ್ಲಿ ಭಿಕ್ಷಾ ಬೌಲನ್ನ ತಗೊಂಡೋಗ್ತಾ ಇದ್ರು, ಆದರೆ ವಿಶ್ವದ ನಂಬರ್ 1 ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತ ಯಾವುದೇ ದೇಶದಲ್ಲಾದರೂ ನರೇಂದ್ರ ಮೋದಿ ಅವರು ಹೋದ ತಕ್ಷಣ ಭಾರತವನ್ನ 1ನೇ ಸ್ಥಾನದಲ್ಲಿ ನೋಡುವಂತ, ಗೌರವದಿಂದ ನೋಡುವಂತ, ತಾಯಿ ಭಾರತಾಂಬೆಗೆ ಗೌರವವನ್ನು ಕೊಡುವಂಥದ್ದು 70 ವರ್ಷಗಳ ಕಾಲದ ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ. ಹಾಗಿರುವಂತ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಇದರ ಬಗ್ಗೆ ಚಿಂತನೆ ಮಾಡುವಂಥದ್ದಿದೆ. ಭಾರತ ದೇಶದಲ್ಲಿರುವಂತ ಕಾಂಗ್ರೆಸ್ನವರು ಇರ್ಬೋದು, ದಳದವರು ಇರ್ಬೋದು, ಅಥವಾ ಯಾವುದೇ ವಿಪಕ್ಷದವರು, ದೇ ಶುಡ್ ಬಿ ವೆರಿ ಪ್ರೌಡ್ ಭಾರತ ದೇಶದ ಒಬ್ಬ ಪ್ರಧಾನಮಂತ್ರಿ ಈ ಸ್ಥಾನದಲ್ಲಿದ್ದಾರಲ್ಲ ಅಂತೇಳಿ ಸಂತೋಷವನ್ನು ಪಡಬೇಕೇ ಹೊರತು, ಅದು ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಈ ಮಧ್ಯಭಾಗದಲ್ಲಿರುವಂಥ ಸಂದರ್ಭದಲ್ಲೇ ಅವ್ರನ್ನ ಕೊಲ್ಲುವಂಥ ವ್ಯವಸ್ಥೆಗಳಾಗಿದೆ ಅನ್ನೋದಾದರೆ ಕೇವಲ ಅಂತಾರಾಷ್ಟ್ರೀಯ ಮಟ್ಟ ಅಲ್ಲ, ಭಾರತದಲ್ಲಿರುವಂಥ ಯಾರ್ಯಾರು ದೇಶದ್ರೋಹಿಗಳಿದ್ದಾರೆ ಇದರ ಹಿಂದ್ಗಡೆ ಒಂದು ದೊಡ್ಡ ಸಂಚಿದೆ, ಆ ಸಂಚಿನ ಬಗ್ಗೆ ಹೊರಗಡೆ ಬರಬೇಕಾದಂಥ ಅವಶ್ಯಕತೆ ಇದೆ. ಅವ್ರನ್ನ ಈ ದೇಶದ ರಾಷ್ಟ್ರದ್ರೋಹಿಗಳು ಅಂತ ಕನ್ಸಿಡರ್ ಮಾಡಬೇಕಾದಂಥ ಅವಶ್ಯಕತೆ ಇವತ್ತು ನಮಗಿದೆ ಅಂತ ಅನ್ನೋದು ನಮ್ಗೆ ಅನ್ನಿಸ್ತಾ ಇದೆ. ಓಕೆ ಸರ್, ಅನೇಕ ಸಂಘಟನೆಗಳಿಗೆ ಮೋದಿ ಮೇಲೆ ಯಾಕೆ ಇಷ್ಟು ದ್ವೇಷ ಅನ್ನೋದಕ್ಕೆ ಅವ್ರಿಗೆ ಬರ್ತಿದ್ದಂಥ ಅನೇಕ ಕಡೆ ಫಂಡ್ಸ್ ಏನು ಸ್ಟಾಪ್ ಆಯಿತು, ಸೊ ಇದಕ್ಕಿದ್ದಂಗೆ ಅವ್ರಿಗೆ ಮೋದಿ ಮೇಲೆ ದ್ವೇಷ ಜಾಸ್ತಿ ಆಯಿತು, ಸೊ ಹೀಗಾಗಿ ಮೋದಿ ಸಾಮ್ರಾಜ್ಯವನ್ನೇ ನಾಶ ಮಾಡಬೇಕು ಅಂತ ಸ್ಕೆಚ್ಚನ್ನು ರೂಪಿಸ್ತಾರೆ. ಸೊ ಹೀಗೆ ಈ ಹಲವು ಸಂಘಟನೆಗಳಿಗೆ ಫಂಡ್ಸ್ ಬರ್ತಾ ಇತ್ತು ಅಂತ ಹೇಳ್ತಾರಲ್ಲ, ಯಾರು ಈ ಫಂಡ್ಸ್ ಎಲ್ಲ ಕೊಡ್ತಾರೆ ಉಗ್ರ ಸಂಘಟನೆಗಳಿಗೆ ಅಂತ, ಅದರಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅಲ್ಲ, ಭಾರತವನ್ನು ವೀಕ್ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಪ್ರಪಂಚದಲ್ಲಿರುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ತನ್ನ ಮಾರುಕಟ್ಟೆಯನ್ನು ಇಲ್ಲಿ ಬೆಳೆಸ್ಕೊಳ್ಳೋಕ್ಕೋಸ್ಕರವಾಗಿ ಭಾರತವನ್ನು ಒಂದು ನಿಷ್ಕ್ರಿಯವಾದಂಥ ರಾಷ್ಟ್ರ ಮಾಡಬೇಕು ಅಂತ ಹೇಳಿ ವಿದೇಶಗಳಿಂದ ಈ ರಾಷ್ಟ್ರದಲ್ಲಿದ್ದಂಥ ಬಹಳ ರಾಷ್ಟ್ರದ್ರೋಹಿ ಸಂಘಟನೆಗಳಿಗೆ ಕೋಟಿ 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 ಹಣವನ್ನು ಬರ್ತಾ ಇತ್ತು, ಬಿಲಿಯನ್ ಡಾಲರ್ಸ್ ಹಣವನ್ನು ಇಲ್ಲಿ ಬರ್ತಾ ಇತ್ತು.
ಆದರೆ ಅದು ಯಾವುದೇ ದಾಖಲೆಗಳನ್ನ ಇರ್ತಾ ಇರಲಿಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಬಂದ ತಕ್ಷಣದಲ್ಲೇ ಫೆರ್ರಾ ಆಕ್ಟಿನ ಅಡಿಯಲ್ಲಿ ಯಾರ್ಯಾರು ಫಾರಿನ್ ಎಕ್ಸ್ಚೇಂಜ್ನ ಅಡಿಯಲ್ಲಿ ಬರ್ತಾ ಇರುವಂತದ್ದು ಹಣ ಯಾವುದು ಕರೆನ್ಸಿಯನ್ನ ರೂಪಾಯಿಯಾಗಿ ಕನ್ವರ್ಟ್ ಆಗುವಂತ ವ್ಯವಸ್ಥೆಗಳು ಪ್ರಾರಂಭ ಆಗ್ತಾ ಇದೆ. ಇದರ ಅಡಿಯಲ್ಲಿ ಅದನ್ನು ತಡೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಮತ್ತು ಸುಮಾರು 3,000 ಕೂಡ ಹೆಚ್ಚು ಸಂಘಟನೆಗಳು ಈ ದೇಶದೊಳಗಡೆ ಅನ್ಆಥರೈಸ್ ಆಗಿ ಯಾವ ರೀತಿಯಲ್ಲಿ ಹಣವನ್ನ ಸೋರೆ ಮಾಡ್ತಾ ಇದ್ರು ಅದೆಲ್ಲದರ ಬಗ್ಗೆ ಇವತ್ತು ಹೊರಗಡೆ ತಂದಿದ್ದಾರೆ, ಅದನ್ನ ಕ್ಯಾನ್ಸಲ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದೆಲ್ಲದರಿಂದ 4 ಕಾಲದಿಂದ ಸಹಜವಾಗಿ ಆ ಸಂಸ್ಥೆಗಳು ಅಲ್ಲಿರುವಂತ ದೇಶದ್ರೋಹಿಗಳು ಯಾರ್ಯಾರಿದ್ದಾರೆ ಅಂತವರೆಲ್ಲ ಜೆ ಎನ್ ಯು ಸಂಸ್ಥೆಯನ್ನೇ ನಡೆಸ್ತಾ ಇದ್ದಾರೆ, ಈ ವಿಶ್ವವಿದ್ಯಾನಿಲಯವನ್ನ ಕಂಟ್ರೋಲ್ ಮಾಡ್ತಾ ಇದ್ದಂಥವ್ರು ಯಾರ್ಯಾರಿದ್ದಾರೆ, ಈ ರೀತಿಯಲ್ಲಿ ದೇಶದ್ರೋಹಿಗಳನ್ನ ತಾವು ಯಾರು ರ್ಯಾಷನಲಿಸ್ಟ್ ಅಂತ ಕರ್ಕೋತಾ ಇದ್ರು ಅಂತವ್ರೆಲ್ಲರೂ ಇವತ್ತು ಕೈ ಜೋಡಿಸುವಂತ ಕೆಲಸಗಳಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸಹಜವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಹಾಳು ಮಾಡಲಿಕ್ಕೋಸ್ಕರವಾಗಿ ಭಾರತದ ಒಳಗಡೆ ವಿಶೇಷವಾಗಿ ಬಾಂಬನ್ನು ಸಿಡಿಸುವಂತ ಪ್ರಕರಣಗಳು UPA ಸರ್ಕಾರ ಇದ್ದ ಸಮಯದಲ್ಲಿ ಸುಮಾರು 217 ಪ್ರಕರಣಗಳು ನಡೆದಿತ್ತು. ಎಲ್ಲಿಂದ ಬಂತು ದುಡ್ಡು? ಈ ದುಡ್ಡೆಲ್ಲವೂ ಹೊರದೇಶದಿಂದ ಬಂದಂತ ಹಣ ಆಗಿತ್ತು. ಇಷ್ಟು ಮಾತ್ರ ಅಲ್ಲ, ಹೊಸ ಕರೆನ್ಸಿ ಬಂದಂತ ಸಮಯದಲ್ಲೂ ಕೂಡ ಪಾಕಿಸ್ತಾನದಲ್ಲಿ ನಮ್ಮ 2,000 ರೂಪಾಯಿ ನೋಟಿನ ಕರೆನ್ಸಿಯನ್ನೇ ಪ್ರಿಂಟ್ ಮಾಡುವಂತ ಒಂದು ಮಿಷನ್ ಅನ್ನ ತಯಾರು ಮಾಡುವಂತ ವ್ಯವಸ್ಥೆಗಳು ಅಲ್ಲಿದೆ ಅನ್ನೋದಾದ್ರೆ ಪಾಕಿಸ್ತಾನದ ಒಳಗಡೆ ನಮ್ಮಲ್ಲಿರುವಂತ ಬಹಳ ಜನ ಸೇರ್ಕೊಂಡು ಈ ರೀತಿಯಾದಂತ ಎಕನಾಮಿಕ್ ವಾರ್ ಮಾಡುವಂತ ವ್ಯವಸ್ಥೆಗಳು ಇದೆಲ್ಲ ಸಣ್ಣದಲ್ಲ, ದೇಶವನ್ನು ಹಾಳು ಮಾಡುವಂತ ದೊಡ್ಡ ಕೃತ್ಯಗಳು ಯಾರ ನಡೀತಾ ಇತ್ತೋ ಅದ್ರ ಹಿಂದೆ ಇರುವಂತ ವ್ಯಕ್ತಿಗಳ ಕೈವಾಡ ಇದೆ ಅನ್ನಿಸ್ತಾ ಇದೆ. ಹಾಗಾಗಿ ನರೇಂದ್ರ ಮೋದಿ ಅವರು ಇದ್ರೆ ಭಾರತದೊಳಗಡೆ ತಮ್ಮ ಆಟವನ್ನು ಆಡ್ಲಿಕ್ಕೆ ಆಗಲ್ಲ ಅಂತೇಳಿ ಇವತ್ತು ಇಂಥ ಕೃತ್ಯವನ್ನು ಮಾಡುವಂಥದ್ದನ್ನು ಆಗ್ತಾ ಇದೆ. ಅಂಥ ಸಂಘಟನೆಗಳನ್ನು ಈ ತಕ್ಷಣದಲ್ಲಿ ಎನ್ಲಿಸ್ಟ್ಮೆಂಟ್ ಮಾಡಬೇಕು, ಅದನ್ನು ಬ್ಯಾನ್ ಮಾಡಬೇಕು ಮತ್ತು ದೇಶದ್ರೋಹಿಗಳು ಅಂತ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ. ಓಕೆ, ಈಗ ನರೇಂದ್ರ ಮೋದಿ ಅವರು ದೇಶಕ್ಕೆ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅಂತ ಪಾಪ ಮುಂದಾಗಿದ್ದಾರೆ. ಮುಂದೆ ಅಂದರೆ ಒಂದು ವರ್ಷ ಇದೆ ಲೋಕಸಭಾ ಚುನಾವಣೆಗೆ, ಸೊ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ, ಪ್ರಚಾರಕ್ಕೆ ಹೋಗಬೇಕಾಗುತ್ತೆ. ಸೊ ಎಲ್ಲ ಒಂದು ಕಡೆ ಈ ರೀತಿ ಬೆದರಿಕೆಗಳು, ವಿಲ್ ದಿಸ್ ಎಫೆಕ್ಟ್? ಅಲ್ಲ, ನನಗೆ ನೆನಪು ಬರ್ತಾ ಇರೋದು ಒಬ್ಬ ಪ್ರಪಂಚದ ನೋಬೆಲ್ ಪ್ರಶಸ್ತಿ ಪಡೆದಂತ ಒಬ್ಬ ಫಿಲಾಂಥ್ರಾಫಿಸ್ಟ್ ಒಂದು ಮಾತನ್ನ ಹೇಳ್ತಾರೆ, ಯಾವ ವ್ಯಕ್ತಿಗೆ ಎಲ್ಲರೂ ವಿರೋಧ ಮಾಡ್ತಾರೋ, ಎಲ್ಲರೂ ವಿರೋಧ ಮಾಡಿ ಒಬ್ಬ ವ್ಯಕ್ತಿ ಇರ್ತಾನಲ್ಲ ಅವನನ್ನ ಕಣ್ಮುಚ್ಕೊಂಡು ಫಾಲೋ ಮಾಡ್ಬಿಡಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಭಾರತ ದೇಶದಲ್ಲಿ ನರೇಂದ್ರ ಮೋದಿಯ ವಿರುದ್ಧವಾಗಿ ಇಡೀ ದುಷ್ಟ ಶಕ್ತಿಗಳೆಲ್ಲ ಎಲ್ಲ ಪಕ್ಷಗಳು ಒಟ್ಟಾಗಿ ಸೇರಿಕೊಂಡು ಅವ್ರು ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ಅವರೊಬ್ಬ ದೇಶಪ್ರೇಮಿ ಅನ್ನೋದನ್ನ ಕನ್ಸಿಡರ್ ಮಾಡಿ 125 ಜನ ಕೂಡ ಅವ್ರ ಹಿಂದೆ ಇದ್ದಾರೆ ಅನ್ನೋದನ್ನ ಮರಿಬಾರದು ನಾವು. ಇತಿಹಾಸ ಯಾವತ್ತೂ ನಮಗೆ 1,000 ವರ್ಷಗಳ ಕಾಲದ ಇತಿಹಾಸ ನಮ್ಮ ಮುಂದೆ ಅದನ್ನೇ ಹೇಳ್ತಾ ಇರೋದು. ಯಾರೇ ವಿರೋಧ ಮಾಡಿದ್ರು ಕೂಡ ಚಾಣಕ್ಯ ತನ್ನ ಶಕ್ತಿಯನ್ನು ಮುಂದೆ ಇಟ್ಟು ಭಾರತ ದೇಶವನ್ನು ಉಳಿಸಿದ ಅಂಥದೇ ಈ ಅಂದರೆ ಹೊಸ 21 ಶತಮಾನದಲ್ಲಿ ಇರುವಂಥ ಒಬ್ಬ ಚಾಣಕ್ಯ ನರೇಂದ್ರ ಮೋದಿಯವರು ಈ ದೇಶವನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥೆಯಲ್ಲಿದ್ದಾರಲ್ಲ, ಹಾಗಾಗಿ ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೀವಿ. ಇಂಥ ದುಷ್ಟಶಕ್ತಿಗಳ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಪ್ರಾಣವನ್ನು ಕೊಡಲಿಕ್ಕೆ ಈ ದೇಶದಲ್ಲಿರುವಂಥ ಕೋಟಿ 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 ಜನ ಯುವಕರುಗಳಿದ್ದಾರೆ ಅನ್ನೋದನ್ನು ಮಾತ್ರ ಮರಿಬಾರ್ದು. ಓಕೆ ಸರ್, ಸಹಜವಾಗಿ ಇದು ನರೇಂದ್ರ ಮೋದಿ ಅಷ್ಟೆಲ್ಲ ರಾಜಕಾರಣಿಗಳ ಮೇಲೆ ಯಾವುದಾದ್ರೂ ಒಂದು ಉಗ್ರ ಸಂಘಟನೆ ಕಣ್ಣಿಟ್ಟೇ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬ ಮನುಷ್ಯ ಅಂದ್ರೆ ಸಹಜವಾಗಿ ಬೆದರಿಕೆ ಆಗಿ ಭಯ ಪಟ್ಟೇ ಪಡ್ತಾರೆ. ಸೊ ಮೋದಿಯವರು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ವಾ ಏನು? ಅಲ್ಲ, ಯಾರಿಗೆ ತನ್ನ ಕುಟುಂಬ ಮಕ್ಕಳು ಇನ್ನೊಬ್ರು ಮತ್ತೊಬ್ರು ಆ ಬ್ಲಡ್ ನಂದೇ ಆದಂಥ ರಕ್ತ ಅನ್ನುವಂಥ ಚಿಂತನೆ ಇರುತ್ತೆ ಅಂಥವರಿಗೆ ಇಂಥ ವಿಚಾರ ಬಂದಾಗ ದೇಹದ ಇದ್ರ ಬಗ್ಗೆ ಭಯ, ಸಾವಿನ ಬಗ್ಗೆ ಭಯ ಇರುತ್ತೆ. ನರೇಂದ್ರ ಮೋದಿ ಅಂತ ಒಬ್ಬ ದೈವಾಂತ ಸಂಭೂತ ತಾಯಿ ದುರ್ಗೆಯ ಮಗನಾಗಿರುವಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಹೆದರಿಕೆ ಆಗಲಿ ಮತ್ತೊಂದಾಗಲಿ ಬರೋ ಪ್ರಶ್ನೆನೇ ಇಲ್ಲ. ಆ ತಾಯಿ ದುರ್ಗೆ ರಕ್ತ ನೋಡ್ತಾ ಇದ್ದಾಗೇ ಆಕೆಗೆ ಈ ಪ್ರಪಂಚವನ್ನು ಉಳಿಸ್ಬೇಕಂತ ಏನನ್ಸುತ್ತೋ ಅದೇ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಹತ್ಯೆ ಮಾಡಬೇಕನ್ನುವಂಥ ವಿಚಾರ ಏನು ಬಂದಿದೆ ಅದರಿಂದ ಅವ್ರ ಕುಂದುವನ್ನು ಯಾವುದೇ ಕಾರಣಕ್ಕೂ ಕೂಡ ಧೈರ್ಯ ಗೆಡುವಂಥ ಪ್ರಶ್ನೆ ಇಲ್ಲ. ಇನ್ನು ಈ ದೇಶವನ್ನು ಉಳಿಸ್ಬೇಕನ್ನುವಂಥ ಒಂದು ಛಲವನ್ನು ತೆಗೆದುಕೋತಾರೆ. ಅವ್ರ ಜೊತೆ ಕೋಟಿ 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 ಜನ ನಾವೆಲ್ಲರೂ ಜೊತೆಯಲ್ಲಿ ಇರ್ತೇವೆ ಅನ್ನೋದು ಮಾತ್ರ ಭಾರತದ ಜನ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಭಾರತವನ್ನು ಉಳಿಸ್ಲಿಕ್ಕೋಸ್ಕರವಾಗಿ, ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರವಾಗಿ, ವಿಶ್ವದ ಶಾಂತಿಯನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಬಂದಿರುವಂಥ ನರೇಂದ್ರ ಮೋದಿ ಇದ್ದಾರಲ್ಲ, ಅವರಿಗೆ ಆ ತಾಯಿಯ ರಕ್ಷಣೆ ಇದೆ. ಹಾಗಾಗಿ ಈ ದುಷ್ಟಶಕ್ತಿಗಳ ಯಾವುದೇ ರೀತಿಯಾದಂಥ ಒಂದು ಸಂಚು ಅದು ಕೈಗೂಡಲ್ಲ ಅನ್ನುವಂಥ ವಿಶ್ವಾಸ ಕೂಡ ನಮ್ಮೆಲ್ಲರಿಗೂ ಕೂಡ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್, TV5 ಜೊತೆ ಮಾತನಾಡಿದ್ದಕ್ಕೆ.